ಎಲ್ಲ ನನ್ನ ಗುಲ್ಬರ್ಗ ಜನತೆಗೆ ನಮಸ್ಕಾರ. ಯಾವುದೇ ರೀತಿಯಾದಂಥ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಜಿಲ್ಲೆಯಲ್ಲಿ. ಇದನ್ನು ದಯವಿಟ್ಟು ಸಾರ್ವಜನಿಕರು ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಕೆಲವು ಕಡೆ ಅತಿ ಹೆಚ್ಚಾಗಿ ಒಂದು ಪರ್ಚೇಸ್ ಮಾಡುವಂಥದ್ದು ನಮಗೆ ಕೆಲವರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆದ್ದರಿಂದ ನಾನು ಮತ್ತೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಗತ್ಯ ವಸ್ತುಗಳಿಗೆ ಕುಂದುಕೊರತೆ ಇಲ್ಲ. ಈಗಾಗಲೇ ನಾವು ಎಲ್ ಪಿ ಜಿ ಡಿಸ್ಟ್ರಿಬ್ಯೂಷನ್ ಅವ್ರ ಜೊತೆ, ಡೀಲರ್ಸ್ ಅವ್ರ ಜೊತೆ, ಪೆಟ್ರೋಲ್ ಬಂಕ್ ಓನರ್ಸ್ ಅವ್ರ ಜೊತೆ, ಮತ್ತು ಬಿಗ್ ಬಜಾರ್, ರಿಲಯನ್ಸ್ ಮಾರ್ಟ್, ರೈಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರ ಜೊತೆ, ದಾಲ್ ಮಿಲ್ ಓನರ್ಸ್ ಅಸೋಸಿಯೇಷನ್ ಜೊತೆ, ಮತ್ತು ಎ ಪಿ ಎಮ್ ಸಿ, ಮತ್ತು ಎಲ್ಲ ಸೂಪರ್ ಮಾರ್ಕೆಟ್ಸ್ ಇವರು ಓನರ್ ಜೊತೆ, ಮತ್ತು ಎಲ್ಲ ವೆಜಿಟೇಬಲ್ ವೆಂಡರ್ಸ್ ಇವರೆಲ್ಲ ಏನಿದ್ದಾರೆ ಅವ್ರ ಜೊತೆ ಒಂದು ಮೀಟಿಂಗ್ ಆಗಲೇ ಸಭೆಯನ್ನು ಮಾಡಿ ಈ ಮಾಹಿತಿನ ನಿಮಗೆಲ್ಲ ಕೊಡ್ತಾ ಇರೋದು ಏನಂತಂದರೆ ಯಾವುದೇ ವಸ್ತುಗಳಿಗೆ ಜಿಲ್ಲೆಯಲ್ಲಿ ಅಭಾವ ಇಲ್ಲ. ಸೊ ಆದ್ದರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಕೊಂಡ್ಕೊಂಡು ಸುಮ್ಮನೆ ಮನೆಯಲ್ಲಿ ಇದನ್ನು ಇಟ್ಕೊಳೋದು ದಯವಿಟ್ಟು ಇದನ್ನು ಮಾಡಬಾರ್ದು. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಯಾವುದೇ ಒಂದು ದಿನನಿತ್ಯದ ವಸ್ತುಗಳನ್ನ ಅದ್ರ ಮೇಲೆ ಯಾವುದೇ ಸಹ ನಿರ್ಬಂಧ ಇರೋಲ್ಲ, ಮತ್ತು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ರೆಸ್ಟ್ರಿಕ್ಷನ್ ಇರೋಲ್ಲ. ಸೊ ಆದ್ದರಿಂದ ಇದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ಕೋರ್ತಾ ಇದ್ದೀನಿ. ಎರಡನೇದಾಗಿ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಇಷ್ಟನ್ನು ಸಹ ನಾವು ಕರ್ಫ್ಯೂ ಇದ್ದು 144 ಹಾಕಿದ್ರು, ಆದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಬೇಕಾದಾಗ ಮಾತ್ರ ಒಬ್ಬರು ಮನೆಯಿಂದ ಬಂದು ತೊಗೊಂಡು ಹೋಗೋದು ವಾಸಿ ಅಂತ ಈಗಾಗಲೇ ನಾನು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ರು ಸಹ ಈ ಮಾರ್ಕೆಟ್ಗಳಲ್ಲಿ ಮುಗಿಬೀಳೋದು, ಈ ರೀತಿ ತರಕಾರಿ ಮಾರ್ಕೆಟ್ಗಳಲ್ಲಿ ಸಮಸ್ಯೆ ಆಗ್ತಾಯಿದೆ. ಸೊ ಆದ್ದರಿಂದ ಈಗಾಗಲೇ ನಾವು ಇಲ್ಲಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ಇರೋವಂಥ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದಂಥ ಕಣ್ಣಿ ಮಾರ್ಕೆಟ್ ಏನಿತ್ತು ಅಲ್ಲಿ ವ್ಯಾಪಾರನ ಸ್ಥಗಿತಗೊಳಿಸಿದ್ದೀವಿ. ಮತ್ತು ಅಲ್ಲಿ ನೇರವಾಗಿ ಜಿಲ್ಲೆ ಈ ನಗರದಲ್ಲಿ ಕಲಬುರಗಿ ನಗರದಲ್ಲಿ ಇರೋವಂಥ 50 ಏನು ವಾರ್ಡ್ ಇದೆ, 55 ವಾರ್ಡ್ಸ್, ಆ ವಾರ್ಡ್ಗಳು ಎಲ್ಲ ವಾರ್ಡ್ಗಳಲ್ಲೂ ಸಹ ನೇರವಾಗಿ ತಳ್ಳೋ ಗಾಡಿಯಲ್ಲಿ ಅದನ್ನು ತರಕಾರಿನ ಮನೆ ಮನೆ ಬಾಗಿಲಿಗೆ ಬಂದು ಮಾರಾಟ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಇದಲ್ದೇನೆ ಇನ್ನು ಸಗಟು ಮಾರಾಟಗಾರರು ಏನಿದ್ದಾರೆ ಅವರು ಈ ಒಂದು ತರಕಾರಿನ ಇನ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಜಿ ಡಿ ಎ ಬಡಾವಣೆ ಏನಿದೆ, ಜಿ ಡಿ ಎ ಲೇಔಟ್, ಅಟಲ್ ಬಿಹಾರಿ ವಾಜಪೇಯಿ ಜಿ ಡಿ ಎ ಲೇಔಟ್, ಅದು ಕೇಂದ್ರೀಯ ವಿದ್ಯಾಲಯದ ಹತ್ತಿರ ಇರುವಂಥದ್ದು, ನಗರದ ಹೊರೆ ಹೊಲದೆಯಲ್ಲಿದೆ. ಸೊ ಅಲ್ಲಿ ತಾತ್ಕಾಲಿಕವಾಗಿ ಇದೆಲ್ಲ ಒಂದು ಶಟ್ಡೌನ್ ಎಲ್ಲ ಮುಗಿಯೋವರೆಗೆ ತಾತ್ಕಾಲಿಕವಾಗಿ ಅಲ್ಲಿ ತರಕಾರಿ ಮಾರಾಟನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದು ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಮೂರನೇದಾಗಿ ಈ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಯಾರು ಸಾಲ ಕೊಟ್ಟಿದ್ರು ಅವ್ರಿಗೆ ಒಂದು ಹ್ಯಾರಾಸ್ಮೆಂಟ್ ಮಾಡೋದಾಗಲಿ ಅಥವಾ ಈ ಸಂದರ್ಭದಲ್ಲಿ ಅವ್ರಿಗೆ ಮರುಪಾವತಿ ಮಾಡುವಂಥದ್ದು ಕ್ರಮವೂ ಸಹ ಯಾರೂ ಸಹ ವಹಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖೇನ ನಾನು ಎಲ್ಲರಿಗೂ ತಾಕೀತು ಮಾಡ್ತಾ ಇದ್ದೀನಿ. ವಿಶೇಷವಾದ ಎಚ್ಚರಿಕೆ ಫೈನಾನ್ಸ್ ಏನೋ ಕಂಪ್ನೀಸ್ ಅವ್ರಿಗೆ ನಾನು ಕೊಡಲಿಕ್ಕೆ ಬಯಸ್ತೀನಿ. ಮತ್ತು ಈ ಕೆಲವರು ಮನೆಯ ಮಾಲೀಕರು ಮನೆಯಲ್ಲಿ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್, ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಅವರು ವಿಶೇಷವಾಗಿ ಜಿಮ್ಸ್ ಆಸ್ಪತ್ರೆ ಮತ್ತು ESI ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವರು ಇಲ್ಲ ನೀವು ಮನೆ ಖಾಲಿ ಮಾಡಿ ಅಂತ ಈ ಥರದ್ದೆಲ್ಲ ತೊಂದರೆ ಕೊಡ್ತಾ ಇರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಈ ಥರದ್ದು ಯಾರನ್ನ ಮನೆ ಮಾಲೀಕರು ತೊಂದರೆ ಕೊಟ್ಟರೆ ಮನೆಯಿಂದ ಖಾಲಿ ಮಾಡಿಸೋದು ಅವರು ಬಾಡಿಗೆದಾರನಲ್ಲ, ಆದರೆ ಮನೆ ಮಾಲೀಕರನ್ನ ತಾತ್ಕಾಲಿಕವಾಗಿ ನಾವು ಇದೆಲ್ಲ ಸಮಸ್ಯೆ ಬಗೆಯವರಿವ್ರಿಗೆ ಅವ್ರಿಗೆ ಬೇರೆ ಕಡೆ ಹಾಸ್ಟೆಲಲ್ಲಿ ಎಲ್ಲನ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ವಹಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಕಟ್ಟುನಿಟ್ಟಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈಗಾಗಲೇ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ನ ಈಗ Stage 3 ಅಲ್ಲಿ ಏನಾರ ಸಮಸ್ಯೆ ಉದ್ಭವ ಆಗುವಂಥದ್ದು ಒಂದು ನಾವು ಜಿಲ್ಲೆಯಲ್ಲಿ ಏನು ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೋದು, ಮತ್ತು ಮುಂದೆ ಉದ್ಭವ ಆಗುವಂಥ ಒಂದು ಸನ್ನಿವೇಶಗಳಿಗೆ ಯಾವ ರೀತಿ ಅದನ್ನು ನಾವು ಕ್ರಮಗಳು ಕೈಗೊಳ್ಬೋದು ಅನ್ನೋದಕ್ಕೆ ನಾವು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿಕೊಂಡು ESI ಹಾಸ್ಪಿಟಲ್ ಮತ್ತು ಜಿಮ್ಸ್ ಆಸ್ಪತ್ರೆನ ಸಂಪೂರ್ಣವಾಗಿ ಕೋವಿಡ್ ಕೇಸ್ಗಳನ್ನ ಅಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಈಗಾಗಲೇ ಬಹುತೇಕ ಈ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಈ ಜನತಾ ಕರ್ಫ್ಯೂ ಮತ್ತು ಈ ಸೆಕ್ಷನ್ 144 ನಾವೇನು ಜಾರಿ ಮಾಡಿದ್ದೀವಿ ಬಹುತೇಕ ಇದು ಪಾಲನೆ ಆಗ್ತಾಯಿದ್ದು, ಆದರೂ ಸಹ ಕೆಲವರು ಇದನ್ನು ಉಲ್ಲಂಘನೆ ಮಾಡ್ತಾ ಇರೋದು
ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಭಾಳಷ್ಟು ನೋಡಿದ್ದೀವಿ ಇಂಥ ಪ್ರಕರಣಗಳನ್ನ. ಭಾಳ ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗೋದು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಇದನ್ನು ಪುನರುಚ್ಚಾರಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಈ ಒಂದು ಪೆಟ್ರೋಲ್ ಬಂಕಲ್ಲಿ ವಿಶೇಷವಾಗಿ ಡಾಕ್ಟರ್ಸು ಮತ್ತು ಹೆಲ್ತ್ ವರ್ಕರ್ಸು ಮತ್ತು ಯಾರು ಈ ಎಸೆನ್ಷಿಯಲ್ ಕಮಾಡಿಟೀಸಲ್ಲಿ ಸಪ್ಲೈ ಮಾಡಲಿಕ್ಕೆ ಅವರ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಪ್ರಥಮ ಆದ್ಯತೆ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ಆದೇಶ ಮಾಡಿದ್ದೀವಿ. ಸೊ ಅವ್ರನ್ನ ಬೇರೆಯವ್ರ ರೀತಿ ಕಾಯಿಸೋದಕ್ಕೆ ಅಲ್ಲಿ ಅವಕಾಶ ಇರಬಾರ್ದು. ಸೊ ಅವ್ರು ವೆಯ್ಟ್ ಮಾಡಿದಷ್ಟು ಪೇಷಂಟ್ಸ್ಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ. ಪೆಟ್ರೋಲ್ ಬಂಕ್ ಸಂಪೂರ್ಣ ಕ್ಲೋಸರನ್ನು ಆರ್ಡರ್ ಮಾಡಿಲ್ಲ, ಆದರೆ ಹೆಲ್ತ್ ವರ್ಕರ್ಸ್, ಡಾಕ್ಟರ್ಸ್, ಈ ರೀತಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಸರ್ಕಾರಿ ಏನೋ ವಾಹನಗಳು ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ನ ತೊಗೊಂಡೋಗುವಂಥ ವಾಹನಗಳೇನಿದ್ದಾವೆ ಅಂಥ ವಾಹನಗಳಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಒಂದು ಆದೇಶ ಮಾಡಿದ್ವಿ. ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಧಾರ್ಮಿಕ ಗುರುಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಪ್ಪ ಅಂತಂದರೆ ಅವರು ನಾವು ತೊಗೊಂಡಿರುವಂಥ ನಿರ್ಧಾರಕ್ಕೆ ಅವರು ಸಂಪೂರ್ಣವಾದ ಸಹಕಾರ ನೀಡಿ ಅವರ ಧಾರ್ಮಿಕ ಸ್ಥಳಗಳಲ್ಲಿ ಅದನ್ನು ಏನು ಪ್ರೇಯರ್ಸ್ ಏನಿದು ಅದನ್ನೆಲ್ಲನೂ ಸಹ ತಾತ್ಕಾಲಿಕವಾಗಿ ಮನೆಯಲ್ಲೇ ಮಾಡಿಕೊಳ್ಳಿಕ್ಕೆ ಎಲ್ಲರನ್ನೂ ಸಹ ಅವ್ರ ನಿರ್ದೇಶನ ಮತ್ತು ಡೈರೆಕ್ಷನ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೂ ಸಹ ಎಲ್ಲ ಧರ್ಮಗಳು ಗುರುಗಳಿಗೂ ಸಹ ನಾನು ಜಿಲ್ಲಾಡಳಿತ ಪರವಾಗಿ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ.